ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ 22 ವರ್ಷದ ಬಾಣಂತಿ ಸವಿತಾ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತಾಯಿ ಮತ್ತು ಮಕ್ಕಳ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಬಾಣಂತಿ ಸವಿತಾ ಸಾವನ್ನಪ್ಪಿರುವ ಮಾಹಿತಿ ಕುಟುಂಬಸ್ಥರಿಗೆ ಗೊತ್ತಾಗಿದೆ. ಇಂದು ಬೆಳಗ್ಗೆ 11:30ಕ್ಕೆ ಗರ್ಭಿಣಿ ಸವಿತಾ ಅವರನ್ನು ಹೆರಿಗೆ ಮಾಡಿಸಲು ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಗರ್ಭಿಣಿ ಸವಿತಾ ಅವರಿಗೆ ಸರ್ಕಾರಿ ಆಸ್ಪತ್ರೆಯ ವೈದ್ಯೆ ಅರ್ಚನಾರವರು ಹೆರಿಗೆ ಮಾಡಿದ್ದು ಬಾಣಂತಿ ಸವಿತಾ ಸಾವನ್ನಪ್ಪಿದ್ದಾರೆ ಎಂದು ಕುಟುಂಬಸ್ಥರು ಆಸ್ಪತ್ರೆಯ ವೈದ್ಯರ ವಿರುದ್ಧ ಆರೋಪವನ್ನು ಮಾಡಿದ್ದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರಿಗೆ ಕರ್ಕೊಂಬಂದು ಬಿಟ್ವಿ. ಆಂಬುಲೆನ್ಸ್ ಬಂದಿತ್ತು, 8 ಗಂಟೆಗೆ ಕರ್ಕೊಂಬಂದ್ವಿ. ಒಳಗಡೆ ಕರ್ಕೊಂಡೋದ್ರು. ಮೇಡಮ್ ಆತದ ನಾರ್ಮಲ್ ಆತದ ಗಾಯತ್ರಮ್ಮ, ಏನು ದಿಗಿಲು ಬೀಳ್ಬೇಡ್ರಿ ಅಂತ ಹೇಳಿದ್ರಂತೆ. ನಾವೇನೋ ನಾರ್ಮಲ್ ಮಾಡಿದ್ರೆ ಸಿಜರಿಂಗೆ ಮಾಡಿಸ್ಬಿಡ್ತು ಅಂತ ಹೇಳಿದ್ವಿ. ಇಲ್ಲ ಮಾಡ್ತೀವಿ ತಗೊಳ್ರಿ ಅಂತ ಮೇಡಮ್ ಹೇಳಿರಂತೆ. ಏನೋ ಆತದೆ ಅಂತ ನಾವು ಸುಮ್ಮನೆ ಇದ್ವಿ. ಎಷ್ಟೇನ ಮೇಡಮ್ ಅಂತೆ ಅವರು ಹೇಳ್ತಿದ್ದಂಗೆ ಇದಾತಿತ್ತಂತೆ. ಅವ್ರು ಬಂದು ಹೆರಿಗೆ ಮಾಡಿರಂತೆ. ಮಾಡ್ತಿದ್ದಂಗೆ ಬೆಡ್ಡು ಓಪನ್ ಎಲ್ಲ ಈಸಿ ಬಂದ್ಬಿಟ್ಟದೆ. ಓಪನ್ ಈಸಿ ಬಂದ್ಬಿಟ್ಟದೆ ಒಂದು ಅರ್ಧ ಬಕೆಟ್ಟು. ಆ ಹುಡುಗಿ ಈಟ್ನೆಸ್ ಆಗತ್ತಕ್ಕ ಇದ್ದು ಅವರು ಹಿಂಗಾಗಲ್ಲಮ್ಮ ನಾರ್ಮಲ್ ಆಗಲ್ಲ ಸಿಜರಿಂಗ್ ಮಾಡ್ತೀವಿ ಇಂದಿದ್ರೆ ನಾವು ಎತ್ತಾನೆ ಎತ್ಕೊಂಡು ಹೋಗಿ ಎಲ್ಲಾನ ಮಾಡಿಸ್ಕೊಣಿ. ಸುಮ್ಮನೆ ಇದ್ದಿದ್ದು ಡೆಲಿವರಿ ಮಾಡೋರೆ ಮಾಡ್ತಿದ್ದಂಗೆ ಇದೆಲ್ಲ ಹೆಂಗೆ ಬಂದ್ಬಿಡ್ತು ವಾಪಸ್ ಈಚೆಗೆ ಬಂದ್ಬಿಟ್ಟದೆ. ಈಗೇನು ಮಾಡೋರು ಗಬ್ದೋಸ ತೆಗ್ದಾಕವ್ರೆ, ಹೊಲಿಗೆ ಹಾಕವ್ರೆ, ಬೆಂಗಳೂರಿಗೆ ಕಳಿಸಿರಿ. ಇಲ್ಲೇ ಸರ್ಗಟ್ಟೆವ್ರೆ ಬೆಂಗಳೂರಿಗೆ ತಂಡಕ್ಕೆ ದೊಡ್ಡದಾಗಿ ಅಲ್ಲಿ ರೋಡಿಂಗ್ ಮಾಡ್ತಾರೆ ಅಂತ ಕಳಿಸೋರು. ಹಿಂಗೇನು ಸಾ ಹಿಂಗ ಬಡವ್ರನ್ನ ಮಾಡೋದು. ಮೃತ ಸವಿತಾಳ ಕುಟುಂಬಸ್ಥರ ಆಕ್ರೋಶ ಮುಗಿಲು ಮುಟ್ಟಿದೆ. ಆಸ್ಪತ್ರೆಯ ಮುಂದೆ ಶವವನ್ನು ಇಟ್ಟು ಕುಟುಂಬಸ್ಥರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ಪದೇ ಪದೇ ದೊಡ್ಡಬಳ್ಳಾಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ತರಹದ ಘಟನೆಗಳು ಮರುಕಳಿಸುತ್ತಿದ್ದರೂ ಕೂಡ ಆಸ್ಪತ್ರೆಯ ವೈದ್ಯರ ಮೇಲೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಎನ್ನುವುದು ದುರಂತದ ಸಂಗತಿಯಾಗಿದೆ. ಎಲ್ಲ ಪೇಪರಲ್ಲೆಲ್ಲ ಇದರೆಲ್ಲ ಬರ್ತಾ ಇದೆ. ನಾನು ತೋರಿಸಿದ್ದು ಕೊಲಂಬಿಯಾ ಏಷ್ಯಾದಲ್ಲಿ ತೋರಿಸ್ತಾ ಇದೆ. ನಾನು ಎಂಟು ತಿಂಗಳು ಬಿದ್ದಿರ್ಬೇಕಾದ್ರೂ ರೆಗ್ಯುಲರ್ ಚೆಕಪ್ ಎಲ್ಲ ಕರೆಕ್ಟಾಗಿ ಎಲ್ಲ ಮಾಡಿಸಿದ್ದೆ. ಎಲ್ಲ ರಿಪೋರ್ಟ್ ಎಲ್ಲ ತೋರಿಸಿದ್ದೆ ಅವ್ರಿಗೂ. ಎಲ್ಲ ನಾರ್ಮಲ್ ಇದೆಯಪ್ಪ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದರು. ನಾರ್ಮಲ್ ಐತೆ, ಸಮಸ್ಯೆ ಇಲ್ಲ ಅಂತ ಹೇಳಿದವರು ಯಾಕೆ ಹಿಂಗೆ ಮಾಡಿದ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಡಾಕ್ಟ್ರ್ ನೆಗ್ಲಿಜೆನ್ಸಿನೇ ನನಗೆ ಅನುಮಾನ ಬರ್ತಾರೆ. ಡಾಕ್ಟ್ರ್ ಮೇಲೆ ನೆಗ್ಲಿಜೆನ್ಸಿ ಮಾಡಿ ಈ ಥರ ಮಾಡಿದ್ದಾರೆ. ಯಾವ ನ್ಯಾಯ ಬರಲಿಲ್ಲ ಪಾಪ ಅವ್ರಿಗೆ, ಸತ್ತವ್ರು ಹೋದ್ರು. ಸಾವಿಗೆ ಕಾರಣ ನೋಡಪ್ಪ, ನೀನು ಡೆಲಿವರಿ ಆದ್ಮೇಲೆ ಗರ್ಭಕೋಶ ಕ್ಲೋಸ್ ಆಗ್ಬೇಕು. ಅದು ಕ್ಲೋಸ್ ಆಗ್ತಾ ಇಲ್ಲ. ಕ್ಲೋಸ್ ಆಗ್ತಾ ಇಲ್ದಿದ್ದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಗರ್ಭಕೋಶ ತೆಗಿತಾ ಇದೀವಿ. ಆಯ್ತು, ತೆಗಿತಾ ಇದ್ದೀರಿ ಅಂತ ಹೇಳಿದ್ರು. ನಾವು ಬರೋಷ್ಟೊತ್ತಿಗೆ ಗರ್ಭಕೋಶನ ತೆಗ್ದಿದ್ರು. ಎರಡು ಯೂನಿಟ್ ಬೆಡ್ ಅಂತ ಹೋಗಿ ಕೊಲಂಬಿಯಾ ಎಮರ್ಜೆನ್ಸಿ ಎರಡು ಯೂನಿಟ್ ಬೆಡ್ ತಗೊಂಡ್ಬಂದೆ. ಎಲ್ಲ ಇದು ಆಗ್ತಾ ಇದ್ರು. ಆಮೇಲೆ ಅಷ್ಟೊತ್ತಿಗೆ ಇವರ ಗರ್ಭಕೋಶ ತೆಗಿದ ತಕ್ಷಣ ಕಾರ್ಡಿಯಾಕ್ ಹಾರ್ಟ್ ಅಟ್ಯಾಕ್ ಆಗಿದೆ. ಎರಡು ಸತಿ ನಾನು ಬರೋಷ್ಟೊತ್ತಿಗೆ 2 ಸತಿ ಅಟ್ಯಾಕ್ ಆಗಿದೆ. ಎರಡು ಸತಿ ಹಾರ್ಟ್ ಅಟ್ಯಾಕ್ ಆಗೈತೆ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಪ್ರೆಸ್ ಮಾಡೋದು ಇಲ್ಲಿ ನಾನು ಬಿಡಲಿಲ್ಲ. ಆ ಓಟಿಗೆ ಹೋಗಿದ್ದೆ, ಒಳಗಡೆ ಹೋಗಿದ್ದೆ. ನಾನು ಬಿಡಲಿಲ್ಲ, ನಾನು ಓಟಿಗೆ ಹೋಗಿದ್ದೆ. ಅಷ್ಟೊತ್ತಿಗೆ ಅವಳಿಗೆ ಪ್ರಜ್ಞೆನೇ ಇಲ್ಲ. ಏನಪ್ಪ ಹಿಂಗೆ ಮಾಡಿದ್ರೆ ಹಿಂಗೆ ಒಳ್ಳೇದಾ ಅಂತ ನನ್ನ ಕೇಳಿಬಿಟ್ಟು ಮಾಡಿದರೆ ಒಳ್ಳೇದು. ಅವ್ರು ಫಸ್ಟೇ ತಗೊಂಡು ಹೋಗಿದ್ದಾರೆ. ಬ್ಲಡ್ ಬ್ಲೀಡಿಂಗ್ ಅಷ್ಟು ಬ್ಲೀಡಿಂಗ್ ಆತೈತೆ ಅಂತ ಗೊತ್ತಾದ್ಮೇಲೆ ನಮ್ಗೆ ಹೇಳ್ಬೇಕಾಯ್ತು ಸರ್. ಹೇಳೋದು ಆಮೇಲೆ ನಾನು ಪಾಪು ದಿತ್ತಾಮರ ಅಂತ ಹೋಗಿದ್ದೆ. ಅಷ್ಟು ಎಮರ್ಜೆನ್ಸಿ ಆಂಬುಲೆನ್ಸ್ ಬಂದು ನಿಂತಿತ್ತು. ಬ್ಲಡ್ ತಾಮರಕ್ಕೆ ಕೊಲಂಬಿಯಾಗೆ ಹೋದ್ರು. ಆರೋಗ್ಯ ರಿಪೋರ್ಟ್ ಎಲ್ಲ ಕೊಲಂಬಿಯಾದಲ್ಲಿ 8 ತಿಂಗಳವರೆಗೆ ಚೆಕ್ ಮಾಡ್ತೀನಿ. ಗೌರ್ಮೆಂಟ್ ಹಾಸ್ಪಿಟಲ್ ರಿಪೋರ್ಟ್ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಟೈಮ್ ಸ್ಕ್ಯಾನ್ ಮಾಡ್ತಿದ್ದೀನಿ. ಗೌರ್ಮೆಂಟ್ ಹಾಸ್ಪಿಟಲ್ ರಿಪೋರ್ಟ್ ಇದೆ, ಅದರಲ್ಲೂ ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲಪ್ಪ ಅಂತ ಹೇಳಿದ್ರು. ಮಗು ಪರವಾಗಿಲ್ಲ.
ಇನ್ನಾದರೂ ಆಸ್ಪತ್ರೆಯ ವೈದ್ಯರು ಬಡವರ ಜೀವನದ ಜೊತೆ ಆಟವಾಡದೆ ಬಡ ಜೀವಗಳನ್ನು ವೈದ್ಯರು ಉಳಿಸುವಂತಹ ಕೆಲಸವಾಗಲಿ ಎಂದು ಕರ್ನಾಟಕ ಟಿವಿ ಕೇಳಿಕೊಳ್ಳುತ್ತದೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.